ಹಾಡುಗಳ ಮೂಲಕ ಸಿಕ್ಕಾಪಟ್ಟೆ ರೈಡ್ ಮಾಡ್ತಾ ಇದ್ದಾನೆ ರೈಡರ್. ಆ ರೈಡರ್ ಯಾರು ಅನ್ನೋದಕ್ಕೆ ನಮ್ ಜೊತೆ ಈಗ ಸದ್ಯಕ್ಕೆ ರೈಡರ್ ಇದ್ದಾರೆ, ಆ ರೈಡರ್ ಬಗ್ಗೆ ಮಾತಾಡ್ಸೋಣ. ರೈಡರ್ ಯಾರು, ಏನು, ಎತ್ತ, ಯಾವಾಗ ನಿಮ್ಮೆಲ್ಲರ ಎದುರುಗಡೆ ಪ್ರತ್ಯಕ್ಷ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ಎಸ್, ಹಿ ಇಸ್ ನನ್ ಅದರ್ ದನ್ ಸ್ಯಾಂಡಲ್ವುಡ್ ಯುವರಾಜ ನಿಖಿಲ್ ಕುಮಾರಸ್ವಾಮಿ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಲಕ್ಷ್ಮಿ, ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜಾಗ್ವರ್ ಸ್ಟಾರ್ ಅಂತ ಬಂತು, ಆಮೇಲೆ ಸ್ಯಾಂಡ್ವುಡ್ ಯುವರಾಜ ಅಂತ ಬಂತು, ಈಗ ರೈಡರ್ ನಿಖಿಲ್ ಕುಮಾರ್ ಅಂತಕ್ಕಂಥದ್ದು, ಎಷ್ಟು ಖುಷಿ ಆಗುತ್ತೆ. ನಮಗೆಲ್ಲ ಗೊತ್ತಿದ್ದಂಗೆ ಕೋವಿಡ್ ಅನ್ನೋದು ತುಂಬ ಎಫೆಕ್ಟ್ ಆಗಿದೆ. ಐ ಮೀನ್, 2 ವರ್ಷದಿಂದ ನಡೀತಾ ಇರ್ತಕ್ಕಂಥ ಅನೇಕ ಚಿತ್ರಗಳು ಇವಾಗ ಸರದಿ ಬಂದಿದೆ, ಎಲ್ಲ ಬಿಡುಗಡೆ ಆಗ್ತಾ ಇದೆ. ಸೊ ಇವತ್ತು ರೈಡರ್ ಕೂಡ ಸುಮಾರು ಒಂದು 2 ವರ್ಷದಿಂದ ಇವತ್ತು ಆನ್ ಆ್ಯಂಡ್ ಆಫ್ ಶೂಟಿಂಗು, ಫಸ್ಟ್ ವೇವ್ ಬಂತು, ಸೆಕೆಂಡ್ ವೇವ್ ಬಂತು, ಇದನ್ನೆಲ್ಲ ದಾಟ್ಕೊಂಡು ಇವತ್ತು ಎಸ್ಪೆಷಲಿ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಷ್ಟು ಸುಲಭವಾದಂಥ ವಿಚಾರ, ಯಾಕೆಂದರೆ ನಮ್ಮದು ಕೂಡ ಒಂದು ಸಂಸ್ಥೆ ಇದೆ, ಚೆನ್ನಮಿಕಾ ಫಿಲಮ್ಸು, ಇದು ಎಷ್ಟು ಕಷ್ಟ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಬಟ್ ಎಸ್, ಇವತ್ತು ಒಂದು ಪ್ರತಿಫಲ ಸಿಕ್ಕುವಂಥ ಒಂದು ದಿನ 24ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ತುಂಬ ವಿಶ್ವಾಸ ಇದೆ ನಮಗೆ ಇಡೀ ತಂಡಕ್ಕೆ, ತುಂಬ ಚೆನ್ನಾಗಿ ಚಿತ್ರ ಮೂಡ್ ಬಂದಿದೆ. ಪ್ರತಿ ವರ್ಗಕ್ಕೂ ನಾವು ಕನೆಕ್ಟ್ ಆಗುವಂಥ ಒಂದು ಚಿತ್ರಗಳನ್ನ ಕಳೆದ 3 ಚಿತ್ರಗಳಿಂದನೂ ಮಾಡ್ಕೊಂಬಂದಿದ್ದೀನಿ. ನಮ್ಮ ಕುರುಕ್ಷೇತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೆ, ಸೊ ಅದರಲ್ಲೂ ಕೂಡ ಒಂದು ಎಮೋಷನ್ ಕನೆಕ್ಟ್ ಇತ್ತು. ಒಂದು 5 ಎಪಿಸೋಡ್ ಸುಮಾರು ಒಂದು 8-10 ನಿಮಿಷಗಳ ಕಾಲ ನನಗೆ ಇಡೀ ಆ ಒಂದು ಚಿತ್ರ ತಂಡ ನನಗೆ ಕೊಟ್ಟರು, ಒಂದು ಒಳ್ಳೆ ಅವಕಾಶ ಅಲ್ಲೂ ಕೂಡ. ಸೊ ಸೀತಾರಾಮ ಕಲ್ಯಾಣ ನೀವು ತೆಗೆದು ನೋಡಿದ್ರೆ ಅಗೇನ್ ಇಟ್ಸ್ ಎ ಫ್ಯಾಮಿಲಿ ಜಾನರ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಎಟ್ ದ ಸೇಮ್ ಟೈಮ್ ನಿಮಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸು ಹೊಂದಿರುವಂಥ ಒಂದು ಎಲಿಮೆಂಟ್ಸ್ ಇರುವಂಥ ಒಂದು ಸಿನಿಮಾ. ರಾಮ್ ಲಕ್ಷ್ಮಣ್ ಅವರು ಫುಲ್ಲು ಮಾಸ್ಟರ್ ಕಾರ್ಡ್ ಮಾಡಿದರು ಆ ಫೈಟ್ ಮಾಸ್ಟರ್ಸು. ಸೊ ಜಾಗ್ವರಲ್ಲಂತೂ ನಿಮಗೆ ಫೈಟ್ಸ್ ಬಗ್ಗೆ ಹೇಳಬೇಕಾಗಿಲ್ಲ, ಸಾಕಷ್ಟು ಎಫರ್ಟ್ ಹಾಕಿ ಹಲವಾರು ಚಿತ್ರಗಳಲ್ಲಿ ಮಾಡ್ಕೊಂಬಂದಿದ್ದೀನಿ. ಸೊ ರೈಡ್ರಲ್ಲೂ ಕೂಡ ಒಂದು ಪ್ರಾಮಾಣಿಕವಾದಂಥ ಒಂದು ಎಫರ್ಟ್ ನಾವೆಲ್ಲರೂ ಹಾಕಿದ್ದೀವಿ. ಸೊ ಜನ ಇವತ್ತು ನಮ್ಮನ್ನು ಒಂದು ಒಂದು ಪ್ರತಿಫಲ ಸಿಕ್ಕುವಂಥ ಒಂದು ಕ್ಷಣ ಬರುತ್ತೆ ಅಂತ ನಾವೆಲ್ಲರೂ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಶ್ರದ್ಧೆ ಮತ್ತು ನಿಷ್ಠೆ ಇದ್ದರೆ ಯಾರು ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಜಾಗ್ವರ್ ಸಿನಿಮಾ ಬಂದಾಗ ಅವರು ಸಿಕ್ಕಾಪಟ್ಟೆ ಒಂಚೂರು ಫ್ಯಾಟ್ ಇದ್ದರು, ಅದನ್ನೆಲ್ಲ ಜಿಮ್ಮಲ್ಲಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಫಸ್ಟ್ ಸಿನಿಮಾಗೆ ಖಡಕ್ಕಾಗಿ ರೆಡಿಯಾಗಿ ಒಬ್ಬ ಒಳ್ಳೆ ಸ್ಟೈಲಿಶ್ ಹೀರೋ ಆಗಿ ಹೊರಹೊಮ್ಮಿದ್ರು. ಆದರೆ ಫಸ್ಟ್ ಸಿನಿಮಾಗೆ ಏನೋ ಹುಮ್ಮಸ್ಸಲ್ಲಿ ಬರ್ತಿದ್ದಾರೆ ಅಂತ ಅಂದ್ಕೊಂಡ್ವಿ. ಆದರೆ ನೀವು ಪ್ರತಿಯೊಂದು ಸಿನಿಮಾಗೂ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು ಅಥವಾ ಆ ಸಿನಿಮಾಗೆ ನೀವು ಮಾಡ್ಕೋತಾ ಇರ್ತಕ್ಕಂಥ ಒಂದು ತಯಾರಿ ನೋಡಿದ್ರೆ ನಿಜವಾಗ್ಲೂ ನಿಮ್ಮಲ್ಲಿ ಒಬ್ಬ ಒಳ್ಳೆ ಕಲಾವಿದನ ಒಂದು ಅರ್ಜಿ ಇದೆ ಅಂತಕ್ಕಂಥದ್ದು ನಮಗೆ ಎದ್ದು ಕಾಣಿಸುತ್ತೆ. ಸತ್ಯ, ನಾನು ಒಂದು ರಾಜಕಾರಣದ ಒಂದು ಕುಟುಂಬದಿಂದ ಬಂದರೂ ಕೂಡ ಮೊದಲನೇದಾಗಿ ನಮ್ಮ ತಂದೆಯವರು ಈ ವಾಸ್ ಎ ಡಿಸ್ಟ್ರಿಬ್ಯೂಟರು, ಸುಮಾರು 200-250 ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಅದೇ ರೀತಿ ಒಂದು 6 ಚಿತ್ರಗಳು ನಿರ್ಮಾಣ ಕೂಡ ಮಾಡಿದ್ವು ನಮ್ಮ ಸಂಸ್ಥೆ. ಅದರಲ್ಲಿ ನಮ್ಮ ವಿಷ್ಣು ದಾದಾ ಇರ್ಬೋದು, ಶಿವಣ್ಣ ಅವರು ಇರ್ಬೋದು, ಮುರಳಿಯವರ ಮೊದಲನೇ ಸಿನಿಮಾ ಇರ್ಬೋದು, ಭಾಳ ಯಶಸ್ವಿಯಾಗಿ ನಮ್ಮ ಚೆನ್ನಂಬಿಕಾ ಸಂಸ್ಥೆ ಅವ್ರಿಗೆ ಸಿಕ್ಕಂಥ ಒಂದು ಅವಧಿನಲ್ಲಿ ಅನೇಕ ಒಳ್ಳೆ ಒಳ್ಳೆ ಚಿತ್ರಗಳನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟರು ಅಂತ ಒಂದು ಕೆಲಸ ಮಾಡಿದ್ದೇವೆ. ಎಲ್ಲೋ ಒಂದು ಕಡೆ ನಾನು ಕೂಡ ಇವತ್ತು ಒಬ್ಬ ಕಲಾವಿದನಾಗಬೇಕು ಅನ್ನೋ ಒಂದು ಕನಸಿಟ್ಕೊಂಡು ಸಾಕಷ್ಟು ಶ್ರಮ ವಹಿಸಿ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ಇಲ್ಲಿವರೆಗೂ ನನ್ನನ್ನು ಜನ ಬೆಳೆಸ್ಕೊಂಬಂದಿದ್ದಾರೆ, ಮುಂದೆನೂ ಕೂಡ ಜನ ಬೆನ್ತಟ್ಟಿ ನನ್ನನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಿರೀಕ್ಷೆ ನನ್ನಲ್ಲಿದೆ. ನಿಖಿಲ್ ಕುಮಾರ್ ಅವ್ರನ್ನ ದೇವೇಗೌಡರ ಮೊಮ್ಮಗ ಅಥವಾ ಕುಮಾರಸ್ವಾಮಿ ಅವರ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗದ ಒಬ್ಬ ಅತ್ಯುತ್ತಮ ಕಲಾವಿದ ಅಂತಕ್ಕಂಥದ್ದು ಜಾಸ್ತಿ ರೆಕಗ್ನೈಸ್ ಮಾಡ್ತಾ ಇರ್ತಕ್ಕಂಥದ್ದು, ಒಬ್ಬ ಕಲಾವಿದನಾಗಿ ಎಷ್ಟು ಖುಷಿ ಇದೆ ಅಂತಕ್ಕಂಥದ್ದು. ಸತ್ಯ, ಅದಕ್ಕಿಂತ ಒಂದು ಖುಷಿಯಾದಂಥ ಒಂದು ವಿಚಾರ ಇನ್ನೇನಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ, ಯಾವುದೇ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಇಲ್ಲದೆ ಹೋಗ್ಬೋದು, ಆದರೆ ವೈಯಕ್ತಿಕವಾಗಿ ನಿಮ್ಮನ್ನು ಗುರುತಿಸಿದಾಗ ಸಮಾಜ ಎಲ್ಲೋ ಒಂದು ಕಡೆ ನೀವು ಅರೆ ಒಂದು ಒಳಗಡೆಯಿಂದ ಒಂದು ರೀತಿ ನಿಮಗೆ ಒಂದು ಪ್ರೋತ್ಸಾಹ, ಜನ ಕೊಡುವಂಥ ಒಂದು ಪ್ರೋತ್ಸಾಹ ಅದು ಜನ ಬೆನ್ನು ತಟ್ಟದಂಗೆ. ಇವತ್ತಿಗೂ ಕೂಡ ನಾನು ಒಬ್ಬ ಕಲಾವಿದನಾಗಿ ಇವತ್ತು ಎಲ್ಲೇ ಹೋಗಲಿ, ನಾನು ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮಕ್ಕೆ ಹೋದರೂ ಸಹ ಒಬ್ಬ ಕಲಾವಿದ ಅನ್ನೋದನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ 10 ಹಲವಾರು ಚಿತ್ರಗಳು ಕೊಡಬೇಕು ಅನ್ನೋ ಒಂದು ಕನಸಿನಲ್ಲಿದ್ದೀನಿ. ಸೊ ಜನ ನಮ್ಮನ್ನು ಕಾಪಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೀಸರು ಟ್ರೈಲರ್ ನೋಡಿ ಒಂದು ಸಿನಿಮಾನ ಜಡ್ಜ್ ಮಾಡಬಾರ್ದು ಅಂತಕ್ಕಂಥದ್ದು ಈ ಹಿಂದೆ ಪ್ರೂವ್ ಮಾಡಿದ್ದೀರಿ ನೀವು. ಸೀತಾರಾಮ ಕಲ್ಯಾಣ ಸಿನಿಮಾದ ಒಂದು ಟೀಸರ್ ಬಂದಾಗ ಇದೇನಪ್ಪ ಇಷ್ಟೊಂದು ಮಾಸ್ ಫೈಟ್ಗಳಿದೆ ಅಂತಕ್ಕಂಥದ್ದು ಅಂದ್ಕೊಂಡಿದ್ರು. ಆದರೆ ಜನ ಥಿಯೇಟ್ರಿಗೆ ಬಂದು ನೋಡಿದ ಮೇಲೆ ಗೊತ್ತಾಯ್ತು ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತಕ್ಕಂಥದ್ದು.
ಅದೇ ಇದು ಇಲ್ಲಿ ರಿಪೀಟ್ ಆದಂಗೆ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಇಲ್ಲಿ ಮಾಸ್ ಟೀಸರ್ ರಿಲೀಸ್ ಆಗಿದೆ. ಸೊ ಎಲ್ಲರೂ ಏನಪ್ಪ ನಿಖಿಲ್ ಕುಮಾರ್ ಅವರು ಹೀರೋಗ ಕೊರಟಿದಾರಾ ಅಥವಾ ಸಮಾಜಕ್ಕೆ ಒಳಿತಾಗುವಂತ ಕಂಟೆಂಟ್ ಬೇಸ್ಡ್ ಸಿನಿಮಾ ಮಾಡಕ್ಕೆ ಹೊರಟಿದಾರ ಅಂತಕ್ಕಂಥ ಒಂದು ಪ್ರಶ್ನೆ. ಸತ್ಯ ನೀವು ಹೇಳಿದ್ದು. ಯಾಕೆಂದ್ರೆ ನಾವು ಯಾವಾಗಲೂ ಒಂದು ಚಿತ್ರ ಮಾಡಬೇಕಾದ್ರೆ ಪ್ರತಿಯೊಂದು ವರ್ಗಕ್ಕೂ ಕನೆಕ್ಟ್ ಆಗುವಂಥ ಒಂದು ಕತೆ ಮಾಡ್ತೀವಿ, ಪ್ರತಿ ಒಂದು ವರ್ಗಕ್ಕೂ ಕನೆಕ್ಟ್ ಆಗುವಂಥ ಒಂದು ಚಿತ್ರ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿವರೆಗೂ ನಾನು ಮಾಡಿದ್ದೇನೆ. ಅದು ಏನಂದರೆ ಒಂದು ಮಾಸಸ್ಗೆ ಏನು ಎಲಿಮೆಂಟ್ಸ್ ಇದೆ ಅನ್ನೋದಕ್ಕೆ ಒಂದು ಇನ್ವಿಟೇಷನ್ ಆಗಿ ಒಂದು ಟೀಸರ್ ಮಾಡಿದ್ದೀವಿ ನಾವು. ನೀವು ಹೇಳ್ದಂಗೆ ಸೀತಾರಾಮ ಕಲ್ಯಾಣ ಕೂಡ ಆ್ಯಕ್ಷನ್ ತೋರಿಸಿದ್ವು, ರೈಡ್ರಲ್ಲೂ ಆ್ಯಕ್ಷನ್ ತೋರಿಸಿದ್ದೀವಿ, ಜಾಗ್ವರಲ್ಲೂ ಆ್ಯಕ್ಷನ್ ತೋರಿಸಿದ್ದೀವಿ. ನನ್ನ ಪುಣ್ಯ ಇವತ್ತು ಜನ ನನಗೆ ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ಒಬ್ಬ ಒಳ್ಳೆ ಒಂದು ಫೈಟ್ಸ್ ಮಾಡ್ತಾನೆ, ಒಂದು ತಕ್ಕ ಮಟ್ಟಕ್ಕೆ ಒಂದು ಡ್ಯಾನ್ಸ್ ಮಾಡ್ತಾನೆ ಅಂತ ಜನ ಬೆನ್ತಟ್ಟಿ ಒಂದು ಆಶೀರ್ವಾದ ಮಾಡಿದ್ದಾರೆ. ಸೊ ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಕೌಟುಂಬಿಕ ಚಿತ್ರಗಳನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಂದು. ಯಾಕೆಂದರೆ ನನಗೆ ಎಷ್ಟೋ ಸಲ ನಾನು ನಮ್ಮ ಸ್ನೇಹಿತರ ಜೊತೆ ಎಲ್ಲ ವಾದ ಮಾಡ್ತೀನಿ ಅಂದರೆ ನಮ್ಮ ಚಿತ್ರರಂಗದಲ್ಲಿರುವಂಥ ಸ್ನೇಹಿತರುಗಳ ಜೊತೆ, ಯಾಕೆ ನಾನು ಯಾಕೆ ಮಚ್ಚಿಡಿಬಾರ್ದು, ಯಾಕೆ ನಾನು ಯಾಕೆ ಲಾಂಗಿಡಿಬಾರ್ದು ಅಂತ ಆದರೆ ಅನಿಸುತ್ತೆ ನನಗೆ. ಯಾಕೆಂದರೆ ಒಬ್ಬ ಕಲಾವಿದನಾಗಿ ಪ್ರತಿ ಒಂದು ಪಾತ್ರಗಳು ಮಾಡಬೇಕು ಅನ್ನೋ ಒಂದು ಕನಸು ಪ್ರತಿ ಕಲಾವಿದನಿಗೂ ಇರುತ್ತೆ, ಅದೇ ರೀತಿ ನನಗೂ ಇದೆ. ಆದರೆ ಅಗೇನ್ ಕಮಿಂಗ್ ಬ್ಯಾಕ್ ಟು ರಿಯಾಲಿಟಿ, ಎಲ್ಲೋ ಒಂದು ಕಡೆ ನನ್ನನ್ನು ಜನ ಕೌಟುಂಬಿಕ ಚಿತ್ರದಲ್ಲಿ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ, ತುಂಬ ನಿರೀಕ್ಷೆ ಮಾಡ್ತಾರೆ. ಸೊ ಇವತ್ತು ನಾನು ಸಿನಿಮಾ ಮಾಡೋದು ಜನಕ್ಕೋಸ್ಕರ, ನನಗೋಸ್ಕರ ಅಲ್ಲ. ಸೊ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಕೌಟುಂಬಿಕ ಚಿತ್ರ, ಮಾಸ್ ಎಲಿಮೆಂಟ್ಸ್ ಇದೆ. ಸೊ ಪ್ರತಿ ವರ್ಗಕ್ಕೂ ಆ್ಯಂಡ್ ಎಸ್ಪೆಷಲಿ ಟೀನೇಜರ್ಸ್, ಎಸ್ಪೆಷಲಿ ಟೀನೇಜರ್ಸ್ ಲವ್ ಅನ್ನೋದಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಇದರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಒಂದು ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ಎಲ್ಲೋ ಒಂದು ಕಡೆ ನಾವು ಈ ಪ್ರೀತಿಗೆ ಇತ್ತೀಚಿನ ದಿನಗಳಲ್ಲಿ ಬೆಲೆ ಸಿಗ್ತಾ ಇಲ್ಲ. ಸೊ ಅದನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ ಸಿನಿಮಾನಲ್ಲಿ. ಸೊ ಆಗಲೇ ಒಂದು ಸುಳ್ಳು ಹೇಳಿದ್ರು ನಿಖಿಲ್ ಅವ್ರ ಜೊತೆ ಮಾತಾಡ್ತಾ, ತಕ್ಕ ಮಟ್ಟಿಗೆ ಡ್ಯಾನ್ಸ್ ಮಾಡಿದ್ದೀನಿ ಅಂತ. ನನಗನ್ನಿಸ್ತಾ ಇದೆ ಅವರು ತಕ್ಕ ಮಟ್ಟಿಗೆ ಡ್ಯಾನ್ಸ್ ಮಾಡಿಲ್ಲ, ತುಂಬ ಬಿಂದಾಸಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಲೀಲಾ ಜಲ್ವಾಗ್ ಸ್ಟೆಪ್ಸ್ ಹಾಕಿದ್ದಾರೆ. ಅದಕ್ಕೆ ಪ್ರತ್ಯಕ್ಷ ದರ್ಶಿ ಅಂತಂದರೆ ಡವ ಡವ ಸಾಂಗ್. ಇಲ್ಲ ನೋಡಿ, ಸತ್ಯ ಹೇಳಬೇಕು ಅಂದರೆ ಅಪೂರ್ಣ ಅಂದರೆ ಈಸ್ ಎ ಡ್ಯಾನ್ಸ್ ಕಿಂಗ್, ಜಸ್ಟ್ ನಾಟ್ ಸೌತ್ ಇಂಡಸ್ಟ್ರಿ, ಇಡೀ ನಮ್ಮ ದೇಶಕ್ಕೆ ಒಂದು ಆ ರೀತಿಯಾದಂಥ ಒಂದು ಡ್ಯಾನ್ಸ್ ಮಾಡೋವಂಥ ಒಂದು ಕಲಾವಿದ ಹುಟ್ಟಲೇ ಇಲ್ಲ, ಹುಟ್ಟೋದು ಇಲ್ಲ ಬಹುಶಃ. ಆ್ಯಂಡ್ ನಮ್ಮ ಯಶ್ ಅವರು ಇರ್ಬೋದು, ಶಿವಣ್ಣ ಅವರು ಇರ್ಬೋದು, ಮುರಳಿಯವರೂ ಅಷ್ಟೇ. ಸೊ ಅನೇಕರು ಈ ರೀತಿ ಇವತ್ತು ಬಿಡಿ ಇಂಥ ಅಂದರೆ ಇಂಥವರ ಒಟ್ಟಿಗೆ ಇವತ್ತು ನಾನು ಒಳ್ಳೆ ಡ್ಯಾನ್ಸರ್ ಅಂತ ಹೇಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಪ್ರಯತ್ನ ಮಾಡ್ತೇವೆ ಅಷ್ಟೇ. ಸೊ ಅದು ಜನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಸ್ವೀಕಾರ ಮಾಡಿದ್ದಾರೆ ಈಗಾಗಲೇ. ಎಸ್ಪೆಷಲಿ ಡವ ಡವ ಸಾಂಗ್ ನಾನು ಆವಾಗಲೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಸುಮಾರು ಎಮೋಜಿನಲ್ಲಿ ಸುಮಾರು 211 ಮಿಲಿಯನ್ಸ್ ಆಗಿದೆ. ಆ್ಯಂಡ್ ಎಷ್ಟೋ ಜನ ಇವತ್ತು ಸುಮಾರು 8,500 ಜನ ಇವತ್ತು ರೀಲ್ಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ 50 million ಯೂಟ್ಯೂಬಲ್ಲಿ ನೋಡಿದ್ದಾರೆ. ಸೊ ಈ ರೀತಿ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ ಇವತ್ತು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಮುಂಚೆ ಇದ್ದಿದ್ದು ನಮ್ಗೆ ಒಂದೇ, ಏನಂದರೆ ಯೂಟ್ಯೂಬ್ ಒಂದೇ ನಾವು ಕೌಂಟ್ ತೊಗೊಂತಿದ್ದು, ಆದರೆ ಇವಾಗ ತುಂಬ ಕೌಂಟ್ಸ್ ತೊಗೋಬೋದು, ಎಲ್ಲೆಲ್ಲೋ ರೀಚ್ ಆಗುತ್ತೆ. ಸೊ ಅನೇಕ ಕಡೆ ರೀಚ್ ಆಗಿದೆ. ಆ್ಯಂಡ್ ಇವತ್ತು ಒಂದಷ್ಟು ಜನಕ್ಕೆ ಗುರುತಿಸುವಂಥ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ವಿ, ತಾವೆಲ್ಲ ನೋಡಿದ್ರಿ. ಸೊ ಥ್ಯಾಂಕ್ ಯು. ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗನ ನೀವು ಪ್ರೋತ್ಸಾಹ ಮಾಡಬೇಕು, ನನ್ನನ್ನು ಅಂತ ಹೇಳೋದಕ್ಕಿಂತ ಮಿಗಿಲಾಗಿ ಚಿತ್ರರಂಗನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ಕವಿರಾಜ್ ಅವರು ಬರೆದಿರ್ತಕ್ಕಂಥ ಒಂದು ಮೆಲೋಡಿ ಸಾಂಗು ಸಿಕ್ಕಾಪಟ್ಟೆ ಹಿಟ್ ಆಗಿರ್ತಕ್ಕಂಥದ್ದು, ಅಂದರೆ ಒಂದು ರಾ ಲೊಕೇಶನ್ಸಲ್ಲಿ ತುಂಬ ನೀಟಾಗಿ ಅದನ್ನು ಬರೀ ಕಾಸ್ಟ್ಯೂಮ್ಸ್ ಮೂಲಕ ಕ್ಯಾಮ್ರಾ ವರ್ಕ್ ಮೂಲಕ ಹೈಲೈಟ್ ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ಇಷ್ಟು ಅದ್ಭುತವಾಗಿ ಏನು ಬರೆದಿದ್ದಾರೆ, ಸೊ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕೆಂದರೆ ಕನ್ನಡ ಚಿತ್ರರಂಗಕ್ಕೆ ಅವರೆಲ್ಲ ಒಂದು ಮಾಣಿಕ್ಯಗಳಿದ್ದಂಗೆ. ಯಾಕಂದರೆ ನಾವು ಏನೇ ಹೀರೋಗಳು ತೆರೆ ಮೇಲೆ ಕಾಣಿಸ್ಕೋಬೋದು, ಎಟ್ ದ ಎಂಡ್ ಆಫ್ ದ ಡೇ ಟೆಕ್ನಿಷಿಯನ್ ಒಬ್ಬ ಸಾಂಗ್ ಬರಿಬೇಕಾದ್ರೆ ಇರ್ಬೋದು, ಅಥವಾ ಒಂದು ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಕೊಡಬೇಕಾದ್ರೆ ಇರ್ಬೋದು, ಅಥವಾ ಡೈರೆಕ್ಟ್ರ್ ಅವರು ಪಡುವಂಥ ಸ್ಟ್ರಗಲ್ಸ್ ಇರ್ಬೋದು. ಸೊ ಇವರೆಲ್ಲರಿಂದ ಇವತ್ತು ಈ ಒಂದು ಇವತ್ತು ಸಾಂಗ್ ಇಷ್ಟು ಚೆನ್ನಾಗೇ ಬಂದಿರೋದು. ಸೊ ಐ ವಾಂಟ್ ಟು ಥ್ಯಾಂಕ್ ಒನ್ಸ್ ಅಗೇನ್ ಕವಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಸಾಂಗ್. ಇವತ್ತು ನಾವು ಕಲಾವಿದರ ಸಂಘದಲ್ಲಿ ಕೂತಿದ್ದೀವಿ, ಕಲಾವಿದರ ಸಂಘಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಒಂದೊಳ್ಳೆ ನಂಟಿದೆ. ಅಂಬರೀಷ್ ಅಣ್ಣ ಬಗ್ಗೆ ತುಂಬ ನೆನೆಸ್ಕೊತಾ ಇದ್ರಿ. ಸೊ ರಾಜಕೀಯವಾಗಿ ಆ ಕುಟುಂಬದ ಜೊತೆ ನಿಮ್ಗೆ ಎಷ್ಟೇ ಒಂದು ಜುಗಲ್ ಬಂದಿ ಇದ್ರೂ ಸಹ, ಸೊ ಒಬ್ಬ ವ್ಯಕ್ತಿಗತವಾಗಿ ಅವ್ರನ್ನ ಇವತ್ತು ನೆನೆಸ್ಕೊಂಡ್ರಿ, ಆ ವಿಚಾರವಾಗಿ ಮಾತಾಡೋದಾದ್ರೆ. ನಾನು ಆವಾಗಲೇ ಹೇಳ್ದಂಗೆ ಮೊದಲನೇ ಬಾರಿ ನಾನು ಕಲಾವಿದರ ಸಂಘಕ್ಕೆ ಬಂದಿದ್ದು, ಅಂಬರೀಷ್ ಅಣ್ಣ ನನ್ನನ್ನು ಬಾರೋ ಇಲ್ಲಿ ನೋಡಬೇಕು ಈ ಥರ ಹೆಂಗೆ ಮಾಡ್ತಾ ಇದ್ದೀವಿ ನೋಡು ಅಂತ ಹೇಳಿ. ಯಾಕೆಂದರೆ
ಇವತ್ತು ಇಲ್ಲಿ ಇದೇನು ಸ್ಥಾಪನೆ ಆಗಿದೆ, ಅವ್ರದ್ದು ದೊಡ್ಡ ಮಟ್ಟದ ಒಂದು ಕೊಡುಗೆ ಇದೆ ಅಂಬರೀಷ್ ಅಣ್ಣಂದು. ಆ್ಯಂಡ್ ಜಸ್ಟ್ ಇಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿರೋವಂಥವ್ರು ಅಂಬರೀಷ್ ಅಣ್ಣ. ನನ್ನವರು ಒಡನಾಟ ಯಾವತ್ತಿಗೂ ಕೂಡ ನಮ್ಮ ಸಂಬಂಧ ತುಂಬ ಗಟ್ಟಿಯಾಗಿತ್ತು, ತುಂಬ ಪ್ರೀತಿಸೋರು ನಮ್ಮನ್ನು. ಸೊ ಹಾಗಾಗಿ ನಾನು ಅವ್ರನ್ನ ಇಂಥ ಸಂದರ್ಭದಲ್ಲಿ ನ್ಯಾಪ್ಸ್ಕೊಳ್ತಾ ಇರೋದು ಅದು ತುಂಬ ಒಂದು ಚಿಕ್ಕ ವಿಚಾರ ಅಷ್ಟೇ ನಾನು ಮಾಡಿದ್ದು. ಬಟ್ ಅವ್ರನ್ನ ಎಂದಿಗೂ ಕೂಡ ನಾವು ಇಡೀ ಚಿತ್ರರಂಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಅಂಬರೀಷ್ ಅಣ್ಣ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕೊರೋನಾ ಮತ್ತೆ ಒಮೈಕ್ರಾನ್ ರೂಪದಲ್ಲಿ ರೂಪಾಂತರಿ ಪಡ್ಕೊಂಡು ಮತ್ತೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥದ್ದು ಸೌತ್ ಆಫ್ರಿಕಾದಿಂದ. ಸೊ ಈ ನಿಟ್ಟಿನಲ್ಲಿ ಒಬ್ಬ ಕಲಾವಿದರಾಗಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ, ಮೆಸೇಜ್ ಕೊಡೋದಾದರೆ? ಇವತ್ತು ನಮ್ಮ ಸ್ವಾರ್ಥನ ಬದಿಗಿಟ್ಟು, ಎಸ್ ಸ್ವಾರ್ಥ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಎಷ್ಟೋ ಜನ ಇವತ್ತು ಊಟ ಮಾಡ್ತಾ ಇದ್ದಾರೆ, ತುಂಬ ಜನ ಇವತ್ತು ಕೆಲಸ ಮಾಡ್ತಾರೆ. ಒಂದು ಚಿತ್ರ ಅಂದ ತಕ್ಷಣ ಸುಮಾರು ಒಂದು 200-250 ಜನ ಯೂನಿಟ್ ಬಾಯ್ಸ್ ಕೆಲಸ ಮಾಡ್ತಾರೆ, ಎಷ್ಟೋ ಜನಕ್ಕೆ ಒಂದು ಅನ್ನ ಇವತ್ತು. ಬಟ್ ಇದನ್ನೆಲ್ಲ ಮಿಗಿಲಾಗಿ ಪ್ರೊಡ್ಯೂಸರ್ಸು ಅವ್ರ ತೊಂದರೆಗಳು, ಅವ್ರ ಹಣ ಹೊಂದಿಸ್ಲಿಕ್ಕೆ, ಅವ್ರ ದುಡ್ಡು ಹಾಕ್ಲಿಕ್ಕೆ, ನಾವು ಪಡುವಂಥ ಕಷ್ಟಗಳು, ಡೈರೆಕ್ಟ್ರ್ ಪಡುವಂಥ ಕಷ್ಟಗಳು, ಲೈಟ್ ಬಾಯ್ಸ್ ಇರ್ಬೋದು, ಯೂನಿಟ್ ಬಾಯ್ಸ್ ಇರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು, ನಾವೆಲ್ಲ ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ತೀವಿ. ಬಟ್ ಅದರ ಒಂದು ಪ್ರತಿಫಲ ಸಿಕ್ಕಬೇಕು ಅಂದರೆ ಥಿಯೇಟ್ರಿಗೆ ಬಂದು ವೀಕ್ಷಕರು ಸಿನಿಮಾ ನೋಡಿದಾಗಲೇ ಆ ಪ್ರತಿಫಲ ಸಿಕ್ಕಲಿಕ್ಕೆ ಸಾಧ್ಯ. ಬಟ್ ಅದನ್ನೆಲ್ಲ ಹೊರತುಪಡಿಸಿ ನಾನು ಹೇಳುವಂಥದ್ದಿಷ್ಟೇ, ನಿಮ್ಮ ಎಲ್ಲರ ಒಂದು ಆರೋಗ್ಯ ತುಂಬ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಎಸ್ಪೆಷಲಿ ಸೆಕೆಂಡ್ ವೇವಲ್ಲಿ ತುಂಬ ಜನ ನಾವು ಕೋವಿಡ್ಗೆ ಬಲಿಯಾಗಿದ್ದೀವಿ. ನಾನು ಕೂಡ ಆ್ಯಕ್ಚುಲಿ ಲೇ ಲಡಾಖ್ನಲ್ಲಿ ಮೆಲ್ಲನೆ ಸಾಂಗ್ ಶೂಟ್ ಮಾಡಬೇಕಾದ್ರೆ ಬಂದ ತಕ್ಷಣ ನನಗೆ ಕೋವಿಡ್ ಆಯಿತು. ಸೊ ಆಲ್ಮೋಸ್ಟ್ 1 ತಿಂಗಳು ನಾನು ಒಂಟಿಯಾಗೆ, ನಿಮ್ಗೆ ಗೊತ್ತಲ್ಲ ಕೋವಿಡ್ ಬಂದ ತಕ್ಷಣ ನೀವು ಫ್ಯಾಮ್ಲಿನ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ನಾವೆಲ್ಲರೂ ತುಂಬ ಇದರಿಂದ ಹೊರಗೆ ಬಂದಿದ್ದೀವಿ. ಸೊ ಹೊರಗೆ ಬಂದುಬಿಟ್ವಿ ಅಂದ್ಕೊಳ್ಳೋಷ್ಟರಲ್ಲೇ ಮತ್ತೊಮ್ಮೆ ಈ ಥರ್ಡ್ ವೇವು, ಒಮಿಕ್ರಾನು, ಯಾವುದೋ ಒಂದು ವೈರಸ್ ಮತ್ತೆ ಹೇಳ್ತಾ ಇದ್ದಾರೆ. ಸೊ ನಾ ಕೇಳ್ಕೊಳ್ಳೋದಿಷ್ಟೇ ಎಲ್ಲ ವೀಕ್ಷಕರು, ಎಲ್ಲ ಕನ್ನಡದ ಎಲ್ಲ ರಾಜ್ಯದ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಆರೋಗ್ಯ ತುಂಬ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಿಮ್ಮನ್ನು ನಂಬಿಕೊಂಡು ತುಂಬ ಜನ ಇದ್ದಾರೆ. ಥಿಯೇಟ್ರಿಗೆ ಬನ್ನಿ ಆದರೆ ಬರೋದಕ್ಕಿಂತ ಮುಂಚೆ ದಯವಿಟ್ಟು ಪ್ರಿಕಾಷನರಿ ಮೆಷರ್ಸ್ ತಗೊಳ್ಳಿ. ಎಸ್ಪೆಷಲಿ 2 ಸಲ ವ್ಯಾಕ್ಸಿನೇಟ್ ಆಗಿ ಅದು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಸರ್ಕಾರನು ಕೂಡ ರೂಲ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಒಳ್ಳೆ ರೂಲು, ಆ್ಯಂಡ್ ಈವನ್ ಒಂದು ಸ್ವಲ್ಪ ಮಾಸ್ಕ್ ಧರಿಸೋಣ, ಅದೇ ರೀತಿ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡೋಣ. ಸೊ ಏನೇನು ಪ್ರಿಕಾಷನರಿ ಮೆಷರ್ಸ್ ತಗೊಳಕ್ಕಾಗುತ್ತೋ ನಾವೆಲ್ಲರೂ ತಗೋಣ, ಬಿ ಸೇಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಖಿಲ್ ಅವ್ರ ಜೊತೆ ಯಾವಾಗಲೇ ಮಾತಾಡ್ಬೇಕಂದ್ರೂ ಇದೊಂದು ಅಂದರೆ ರಾಜಕೀಯದ ಹೊರತಾಗಿ ಅವ್ರ ಮಾತನ್ನ ಮುಕ್ತಾಯ ಮಾಡೋಕ್ಕಾಗಲ್ಲ, ಯಾಕಂದರೆ ಹೀ ಈಸ್ ಇನ್ ಟು ಪಾಲಿಟಿಕ್ಸ್ ಆಲ್ಸೋ. ಹಾಗಾಗಿ ಈಗ MLC ಎಲೆಕ್ಷನ್ನ ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಾ ಅಂತಕ್ಕಂತ. ಇವತ್ತು ರೈಡರ್ ಚಿತ್ರದ ಪ್ರೆಸ್ ಮೀಟು ನಾನು ಅಂದ್ಕೊಂಡೆ, ನೀವು ತಮ್ಮ ಮಾಧ್ಯಮದವರು ಕೇಳಿದ್ರೆ ನಾನು ಈ ಸಲ ಅವಾಯ್ಡ್ ಮಾಡೋಣ ಬೇಡ ರಾಜಕಾರಣದ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ತಾವು ಹೇಳ್ದಂಗೆ ಎಸ್, ಇವತ್ತು ಕಮಿಂಗ್ ಫ್ರಮ್ ಎ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು, ನಮಗೆ ನಮ್ಮದಾದಂಥ ಜವಾಬ್ದಾರಿಗಳಿದೆ. ಇವತ್ತು ಈ ಪಕ್ಷನ ಮುಂದುವರಿಸ್ಬೇಕಾಗಿದೆ, ಆ್ಯಂಡ್ ಎಸ್ಪೆಷಲಿ ಇವತ್ತು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ನಮ್ಮ ರಾಜ್ಯಕ್ಕಿದೆ. ಯಾಕೆಂದರೆ ನಾವು ತಿರುಗಿ ನೋಡಿದ್ರೆ ಅಕ್ಕಪಕ್ಕ ಇರುವಂಥ ರಾಜ್ಯಗಳ ಎಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳು ಆಡಳಿತ ನಡೆಸ್ತಾ ಇದ್ದಾರೆ, ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಮ್ಮ ತಂದೆಯವರು ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಒಂದು ಅವಧಿನಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದೇವೆ, ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದೇವೆ. ನಮ್ಮ ತಂದೆಯವರು ಅಷ್ಟೇ ಅಲ್ಲ, ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಕೂಡ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ. ಸೊ ಇದನ್ನೆಲ್ಲ ಮುಂದಿಟ್ಕೊಂಡು ಇವತ್ತು ಮಂಡ್ಯ ಚುನಾವಣೆ ಬಂದು ನಿಂತಿದೆ. ವಿಧಾನ ಪರಿಷತ್ನ ಚುನಾವಣೆ ಈಗಾಗಲೇ ಸುಮಾರು 7 ಕ್ಷೇತ್ರಕ್ಕೂ ನಾನೇ ಖುದ್ದಾಗಿ ಭೇಟಿ ಕೊಟ್ಟಿದ್ದೇನೆ. ಇವತ್ತು ಅಲ್ಲಿ ಇರ್ತಕ್ಕಂಥ 6 ಜನ ಇವತ್ತು ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ನಮ್ಮ ಅಪ್ಪಾಜಿಗೌಡರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವ್ರನ್ನ ಗೆಲ್ಲಿಸ್ಕೊಳ್ಳುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೇವೆ. ಆಮೇಲೆ ನನಗೆ ವಿಶ್ವಾಸ ಇದೆ ಖಂಡಿತವಾಗ್ಲೂ, ಯಾಕೆಂದರೆ ಅಪ್ಪಾಜಿಗೌಡರ ಮನಸ್ಸಲ್ಲಿ ಒಂದು ವಿಷಯ ಭಾಳ ಕುರಿತಾ ಇತ್ತು. ನನಗೆ ವೈಯಕ್ತಿಕವಾಗೇ ಚರ್ಚೆ ಮಾಡಿದ್ರು, ಅವರು ಈ ಚುನಾವಣೆಗೆ ನಿಂತ್ಕೊಳ್ಬೇಕು ಅಂತ ಇರಲಿಲ್ಲ. ಅದರ ಹಿಂದಿನ ಉದ್ದೇಶ ಏನಂದರೆ ಲೋಕಸಭಾ ಚುನಾವಣೆಯ ಒಂದು ಹಿನ್ನಡೆ ಏನಾಯಿತು ಅದನ್ನೆಲ್ಲ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಬಹುಶಃ ದೇಶದ ಇತಿಹಾಸದಲ್ಲಿ ಎಲ್ಲೂ ಕೂಡ ನಡೆದಿರಲಿಲ್ಲ, ಕಾಂಗ್ರೆಸ್ ಹಾಗೂ BJP ರೈತ ಸಂಘದವರು ಹಾಗೂ ಇನ್ನೂ ತುಂಬ ಅನೇಕರು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಒಮ್ಮತದಿಂದ ಅವತ್ತು ನನ್ನನ್ನು ಸೋಲಿಸ್ಲಿಕ್ಕೆ ಏನು ಕಾರಣಕರ್ತರಾದರು. ಅದನ್ನೇ ವಾಪಸ್ ಏನಾದರೂ ರಿಪೀಟ್ ಆಗ್ಬೋದಾ ಅಂತಕ್ಕಂಥ ಕೆಲವೊಂದಷ್ಟು ಆತಂಕ ಅವರಲ್ಲಿತ್ತು. ಬಟ್ ಇದನ್ನೆಲ್ಲ ಹೊರತುಪಡಿಸಿ ನಮ್ಮ ಕಾರ್ಯಕರ್ತರುಗಳು, ಎಸ್ಪೆಷಲಿ ನಮ್ಮ ಪಂಚಾಯಿತಿ ಸದಸ್ಯರುಗಳು, ಏನು ಪ್ರತಿಯೊಬ್ಬರನ್ನೂ ನಾನು ವೈಯಕ್ತಿಕವಾಗಿ ಭೇಟಿಯಾಗಿದ್ದೇನೆ, ಪ್ರತಿಯೊಬ್ಬರಲ್ಲೂ ಕೂಡ ವಿಶ್ವಾಸ ಇದೆ. ಯಾರೂ ಕೂಡ ಈ ಬಾರಿ ನಮ್ಮ ಜನತಾದಳ ಬೆಂಬಲಿತ ಅಭ್ಯರ್ಥಿಗಳೇನಿದ್ದಾರೆ ಎಲ್ಲರೂ ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದ ಮೇಲೆ ನಾನು ಇವತ್ತು ಈ ಮಾತು ಮುಗಿಸ್ಬೋದು. ಥ್ಯಾಂಕ್ ಯು.
ಲಾಸ್ಟ್ ಕ್ವಶನ್ ಅಂದ್ರೆ ರಮೇಶ್ ಗೌಡ ಅವ್ರ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬಂದಿರ್ತಕ್ಕಂಥದ್ದು, ಬೆಂಗಳೂರು ಗ್ರಾಮಾಂತರ ಎಂ ಎಲ್ ಸಿ ಕ್ಯಾಂಡಿಡೇಟ್ ಜೆ ಡಿ ಎಸ್ ನಿಂದ ಸ್ಪರ್ಧಿಸ್ತಾ ಇರ್ತಕ್ಕಂಥವ್ರು, ಆ ವಿಚಾರವಾಗಿ ಕಮೆಂಟ್ ಮಾಡೋದಾದ್ರೆ ನೀವು? ಅದಕ್ಕೆ ಬಹುಶಃ ರಮೇಶ್ ಗೌಡ್ರೇ ಉತ್ತರ ಕೊಟ್ಟರೆ ಸೂಕ್ತ ಅಂತ ನನಗನ್ಸುತ್ತೆ. ಅದೇ ರಮೇಶ್ ಗೌಡ್ರಿಗೆ ಕೇಳಿ ಆ ಪ್ರಶ್ನೆಗಳು. ಅಲ್ಲ, ನೀವೊಬ್ಬ ಪಕ್ಷದ ಯುವ ಮುಖಂಡರಾಗಿ ಆ ವಿಚಾರವಾಗಿ ಏನು ಹೇಳಕ್ ಬಯಸ್ತೀರಾ? ನೋಡಿ, ಒಂದು ಚುನಾವಣೆ ಅಂದಾಗ ಸಹಜವಾಗಿ ಆರೋಪಗಳು ಪ್ರತ್ಯಾರೋಪಗಳು ಸಹಜವಾಗಿ ಬರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸಿದ್ದೀವಿ. ಸೊ ಇವತ್ತು ಅದೇನು ಹೊಸದಾಗೆ ನಮಗೆ ಬಂದಿದೆ ಅಂತಕ್ಕಂಥದ್ದೇನಿಲ್ಲ, ಸಹಜವಾಗಿ ಇದು ನಡೀತಕ್ಕಂಥದ್ದು, ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸ್ತಾ ಬರ್ತಾ ಇದ್ದೀವಿ. ಸೊ ಇದು ಒಂದು ಆರೋಪ ಅಂತಕ್ಕಂಥದ್ದನ್ನು ನಾನು ಇದನ್ನು ತಳ್ಳಾಕ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ವಿಚಾರನ. ಥ್ಯಾಂಕ್ ಯು. ಇನ್ನೇನಾರು ಇದ್ರೆ ರಮೇಶ್ ಗೌಡರು ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥ ಒಂದು ಮನವಿ ಪವರ್ ಟಿವಿ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಜಾಗವಾ ಸ್ಟಾರ್ ನಿಖಿಲ್ ಕುಮಾರ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.